ಮರಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗರಾಮ್ ಅವರು ನಮ್ಮ ಕ್ಷೇತ್ರಕ್ಕೆ ಅವರು ಬಿಯು ಆಗಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಯಾಕೆ ಒಬ್ಬ ಶಾಸಕನಾಗ ಹೋಗೋದು ಅಷ್ಟು ಸುಲಭ ಅಲ್ಲ. ನಾನು ಯಾಕಲ್ಲಿ ನನಗೆ ಅಲ್ಲೇನು ಇನ್ಕಮ್ ಏನು ಬರೋದಿಲ್ಲ. ಬಟ್ ಆದರೂ ನಾನು ಅವರ ಸ್ಟ್ರಾಗ್ಲಿ ಮಾಡ್ತೀನಿ. ಪ್ರತಿ ಮೀಟಿಂಗಲ್ಲಿ ಅವ್ರು ಹೇಳ್ತಾ ಇರ್ತೀನಿ, ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಹೇಳ್ತಾರೆ. ಇಂಥ ಅಧಿಕಾರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಸೊ ಅಂಥವರು ಬನ್ನಿ ಸರ್ ಅಂದ ತಕ್ಷಣ ಬಂದ್ಬಿಟ್ರು. ಹಾಗೂ ಈ ಶಾಲೆಯ ಎಲ್ಲ ನನ್ನ ವೃತ್ತಾಪ ಬಂದರಿಗೂ ಮ್ಯಾನೇಜ್ಮೆಂಟ್ಗೂ ಬಾಡಿಗೂ ಆಡಳಿತ ಮಂಡಳಿಗೂ ಅನಿಸುತ್ತಾ ಮಾಧ್ಯಮಿತ್ರರು ವಿಶೇಷವಾಗಿ ಕರೆ ಕೊಟ್ಟಿದ ತಕ್ಷಣ ಮಾಧ್ಯಮಿತ್ರರು ಬಂದಿದ್ದೀರಿ. ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ಚೊಕ್ಕದಾಗಿ ಬಂದು ಕೂತ್ಕೊಂಡಿದ್ದೀರಿ. ಸೊ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಯಥೇಚ್ಛವಾಗಿ ನನ್ನ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ 41ನೇ ವರ್ಷದ ಏನು ಹುಟ್ಟುಹಬ್ಬ ಆಚರಣೆಯನ್ನು ನಿಮ್ಮ ಜೊತೆ ಮಾತಾಡೋದು ನನಗೆ ಒಂದು ವಿಶೇಷವಾಗಿದೆ, ತುಂಬ ಒಂದು ಅರ್ಥಗರ್ಭವಾಗಿದೆ. ಒಂದು ಇವತ್ತಿನ ಒಂದು 41ನೇ ವರ್ಷದ ಹಬ್ಬ ನನಗೆ ಸಾರ್ಥಕ ಆಯ್ತು ಅನಿಸ್ತು. ಯಾಕಂದರೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ಇವತ್ತು ನಿಮಿಷ ನೆರವೇರಿಸಿದ್ದೀನಿ. ಒಂದಂತೂ ಹೇಳೋ ನಿಜ, ಗೆದ್ದಮೇಲೆ ಕೆಲವು ಮಾತುಗಳ ರಾಜಕಾರಣಿ ಮರೀತಾರೆ. ಬಟ್ ನಾನು ಎಲ್ಲೆಲ್ಲಿ ಮಾತು ಕೊಟ್ಟಿದ್ದು ಹುಡುಕ್ತಾ ಇದ್ದೀನಿ, ನಾನೇನು ಮಾತು ಕೊಟ್ಟು ತಪ್ಪಿದೆ ಅಂತ ಹುಡುಕ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಾವು ಕೊಟ್ಟು ಮಾತು ನಾವು ತಪ್ಪಿವೋ ಒಬ್ಬ ನಾಯಕನಾಗಿ ಸಾಧ್ಯ ಆಗಲ್ಲ. ಒಬ್ಬ ನಾಯಕ ಆಗಬೇಕಾದ್ರೆ ನಾವು ಫಸ್ಟ್ ನಮ್ಮನ್ನು ನಾವು ಸರಿತರಿಸ್ಬೇಕು. ಒಬ್ಬ ಟೀಚರ್ ಮಕ್ಕಳು ಪಾಠ ಮಾಡಬೇಕಾದ್ರೆ ನಾವು ಅವರಿಗೆ ರೋಲ್ ಮಾಡಲ್ ಆಗಬೇಕು. ಹಾಗೆ ನಾನೊಬ್ಬ ಶಾಸಕನಾಗಬೇಕಾದ್ರೆ ನನ್ನಲ್ಲಿ ಫಸ್ಟ್ ನ್ಯೂನತೆಗಳನ್ನು ಸರಿಪಡಿಸ್ಕೊಬೇಕು ನಾನು. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಈಗಾಗಲೇ ಲೇಟ್ ಆಗಿದೆ, ದಯವಿಟ್ಟು ನೆಕ್ಸ್ಟ್ ಬರ್ತಕ್ಕಂಥ 15 ತಾರೀಕು ನಿಮಗೆ ಲೋಕಾರ್ಪಣೆ ಮಾಡಿದೆ ಅಂತೇಳಿ ನನ್ನ ಮಾತನ್ನ ನಡೆಸ್ಕೊಂಡಿದ್ದೀನಿ. ಒಂದೇ ದಯವಿಟ್ಟು ನೀವು ಸಹ ಒಂದು ಆಡಳಿತ ಮಂಡಳಿ ಜೊತೆ ಕೂತು ಮಾತಾಡಿ ಇದು ಯಾವ ರೀತಿ ನಾವು ಮುಂದುವರಿಸ್ಬೇಕು, ಏನು ಮಾಡಬೇಕು ಅನ್ನೋದನ್ನು ನೀವು ಸ್ವಲ್ಪ ಮಾಡಿ. ನಾನು ಕೂಡ 15-20 ದಿವಸಗಳಲ್ಲಿ ನನ್ನ ಪ್ಲಾನ್ ರಿವ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆ, ಇವ್ರ ಸರ್ಕಾರ ಇಲ್ಲ ಅಂತ. 224 ಒಬ್ಬ ನಾನೊಬ್ಬ ಶಾಸಕ, 224 ಇದ್ರೆ ಮಾತ್ರ ಗೌರ್ಮೆಂಟು. ಸರ್ಕಾರ ನಡೆಸೋರು ಅವರು, ಸರ್ಕಾರ ನಮ್ಮದು. 224 ಜನದ್ದು ಎಲ್ಲ ಕ್ಷೇತ್ರದಿಂದ ನಮ್ಮ ಹಕ್ಕಿದೆ. ಹೋರಾಟ ಮಾಡ್ತೀವಿ, ನಿಮ್ಮ ಜೊತೆ ಇರ್ತೀವಿ. ಮುಂದಿನ ದಿವಸಗಳಲ್ಲಿ ಈ ಒಂದು ಸ್ಕೂಲು, ಈ ಒಂದು ಶಾಲೆ ಇಡೀ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮಾದರಿ ಶಾಲೆ ಮಾಡ್ತೇವಂತ ನೀವು ಮಾತು ಕೊಟ್ರೆ ಮುಂದೆ ಏನೇನು ಬೇಕನ್ನೋದಕ್ಕೆ ಕೂಡ ನಾನು ನಿಮ್ಮ ಜೊತೆ ನಿಲ್ತೀನಿ. ಪ್ರತಿ ವರ್ಷ ನನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ. ಒಂದು ಚಾಲೆಂಜ್ ತಗೊಳ್ಳಿ, ಒಂದು ನಿರ್ಧಾರ ತಗೊಳ್ಳಿ, ಈ ಶಾಲೆನ ಒಂದು ಮಾದರಿ ಶಾಲೆ ಮಾಡ್ತೀವಂತ ತಗೊಳ್ಳಿ. ನಿಮ್ಮ ಶಾಲೆ ಮತ್ತು ಕಾರಣಹಳ್ಳಿ ಶಾಲೆ, ನನಗೆ ಈ ಎರಡು ಶಾಲೆ ತುಂಬ ಇಷ್ಟ. ಯಾಕಂದರೆ ಒಂದು ಮಾಡಲಾಗಿ ಬೆಳೆಸ್ತಾ ಇದ್ದೀರಿ ನೀವು, ಬಟ್ ನಿಮ್ಮಲ್ಲಿರ್ತಕ್ಕಂಥ ಟೀಚರ್ಸ್ ಇದೆಯಲ್ಲ, ಒಗ್ಗಟ್ಟು ಆ ಒಂದು ಇದೆಯಲ್ಲ, ನಾನು 3 ಸರಿ ಕಂಡೆ. ನಾನು ಅವ್ರಿಗೆ ಏನೋ ಒಂದು ತೇಜಸ್ಸಿದೆ, ಬೆಳಿಬೇಕನ್ನೋ ಹುಮ್ಮಸ್ಸಿದೆ, ಎಲ್ಲೋ ತಗೊಂಡು ನಾವು ಎರಡು ನಾವು ಗೌರ್ಮೆಂಟ್ ಶಾಲೆಗಿಂತ ಕಡಿಮೆ ಇದೀವಿ ಅನ್ನೋ ಮನಸ್ಸು ಯಾವತ್ತು ಸ್ಥಿತಿಯಲ್ಲಿ ಇಲ್ಲ ಅವ್ರಿಗೆ. ನಾನು 3 ಸರಿ ಕಂಡೆ ಅವತ್ತು, ನಾನು ಊಟ ಮಾಡ್ಬೇಕಾದ್ರೆ ನಿಮ್ಮ ಶಾಲೆ ಮಲಗಿದಾಗ ನಾನು ಕಂಡೆ ಅವ್ರದ್ದು ವಿಷಯ. ಸೊ ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟಿರಲಿ. ಒಬ್ಬ ಶಾಸಕನಾಗಿ, ಒಬ್ಬ ಮಾದರಿ ಶಾಸಕನಾಗಿ ಹೆಸರು ಮಾಡಲಿಕ್ಕೆ ಕೂಡ ನನಗೂ ಒಂದು ಅವಕಾಶವನ್ನು ಕೊಡಿ. ನಾನು ನಿಮ್ಮ ಜೊತೆ ನಿಲ್ತೀನಿ. ಇಡೀ ನಮ್ಮ ಏನು ಈ ಕನ್ನಡ ಕ್ಷೇತ್ರ ಅಂದ್ರೆ ಕನ್ನಡ ಮಾಧ್ಯಮ ಏನು ಕುಸಿತ ಇದೆ ಎತ್ತಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ, ಹೋರಾಟಕ್ಕೆ ಮುಂದೆ ಆಗೋಣ. ನಾವು ಖಾಸಗಿ ಶಾಲೆಗಿಂತ ನಮ್ಮ ಶಾಲೆ ಯಾವುದರಲ್ಲಿ ಕಡಿಮೆ ಇಲ್ಲ ಕಾರಣಕ್ಕೋಸ್ಕರವಾಗಿ ನಾವು ಮುಂದೆ ಬರೋಣ ಅಂತ ಹೇಳ್ತಾ ನನ್ನ ಅಂದಾಜಲ್ಲಿ ಏನು ಬೇಕೋ ನಾನು ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಈಗಾಗಲೇ ನಮ್ಮ ಸನ್ಮಾನ್ಯ ಶ್ರೀ ಮುದುಬಂಗಾರಪ್ಪನ ಮೀಟ್ ಮಾಡಿ ಒಂದು ಡಿಗ್ರಿ ಕಾಲೇಜು, ಇನ್ನು 4 ಪದವಿಪೂರ್ವ ಕಾಲೇಜು, 3 ಹಾಸ್ಟೆಲ್ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ. ಈಗಾಗಲೇ ನಾಳೆ ಅಥವಾ ನಾಳೆ ಮಾದೇವಪ್ಪನ ಸಮಾಜ ಕಲ್ಯಾಣ ಇಲಾಖೆಯನ್ನು ಮೀಟ್ ಮಾಡ್ತಾ ಇದ್ದೀನಿ. ಹಾಸ್ಟೆಲ್ ಫೆಸಿಲಿಟಿ ಕೂಡ ಮಾತಾಡ್ತಾ ಇದ್ದೀನಿ. 8 ಹಾಸ್ಟೆಲ್ ಮಾಡಲಿಕ್ಕೆ ನಾನು ಒಂದು ಇದನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಸಾಧ್ಯವಾದರೆ 8 ನಿಮ್ಮದು ಕೂಡ ಹಾಕ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ತೊಟ್ಟಲ್ಕೊಂಡು ಸ್ಟ್ರೆಂತ್ನ ಪುಷ್ ಮಾಡಿ. ಏನೇ ಮಾಡ್ಬೇಕಾರೆ ಏನ್ ಮಾಡ್ಬೇಕು ಹೇಳಿ, ಸ್ಟ್ರೆಂತ್ ಪುಷ್ ಮಾಡಿ. ಸ್ಟ್ರೆಂತ್ ಇಂದ ನಾವೇನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ದಯವಿಟ್ಟು ಹೋರಾಟಕ್ಕೆ ಮುಂದಾಗಿ ಶಾಲೆ ಅಭಿವೃದ್ಧಿ ಆಗ್ಲಿ. ನಿಮ್ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದ ದಿವಸ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಕುಮಾರಸ್ವಾಮಿಗಳಾದ ಮೊದಲ ಪಂಚರತ್ನ ಯೋಜನೆಯನ್ನ ಅವತ್ತು ಮಾಡೋ ಮುಖಾಂತರವಾಗಿ, ಹಳ್ಳಿ ವಾಸ್ತವ್ಯ ಮಾಡೋದ್ರ ಮುಖಾಂತರವಾಗಿ ಇದು ಹಳ್ಳಿನ ಆಯ್ಕೆ ಮಾಡ್ಕೊಂಡು ಸ್ಕೂಲ್ನ ಆಯ್ಕೆ ಮಾಡಿ ಸ್ಕೂಲಲ್ಲಿ ಮಲಗಿದ್ವಿ. ಅಂದ ದಿನ ಮಕ್ಕಳೆಲ್ಲ ಸೇರಿ ಕುಮಾರಸ್ವಾಮಿ ಅಣ್ಣನಿಗೆ, ನಮಗೆ 7 ಸ್ಕೂಲು, ನಮ್ಗೆ ಹೋಗಲಿಕ್ಕೆ ಬರಲಿಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಅಂದಾಗ ಕುಮಾರಸ್ವಾಮಿಯವರು ನನಗೆ ಸೂಚನೆ ಮಾಡಿದ್ರು.
ಸೊ ಅದರಿಂದ ಅವತ್ತು ನನ್ನ ಮಕ್ಕಳಿಗೆ ಮಾತು ಕೊಟ್ಟಿದ್ದೆ, ಮುಂಬರುವ ಜೂನ್ 15 ತಾರೀಕು ನಿಮ್ಮ ಸ್ಕೂಲ್ಗೆ ಬಸ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನು ಸಹಜವಾಗಿ MLA ಆದಮೇಲೆ ನಡೆಸ್ಕೊಳ್ತಕ್ಕಂಥ ನಮ್ಮದು ಆದ್ಯ ಕರ್ತವ್ಯ. ಅವತ್ತೇನೋ ಮಕ್ಕಳಿಗೆ ನಾನು ಮಾತು ಕೊಟ್ಟಿದ್ದೆ, ಕುಮಾರಸ್ವಾಮಿ ಮುಂದ್ಗಡೆ ಒಂದು ಬಸ್ ಕೊಡ್ತೀನಿ ವ್ಯವಸ್ಥೆ ಅಂತ, ಆ ಮಕ್ಕಳು ಹೋಗಿ ಬರಲಿಕ್ಕೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಖಾಸಗಿ ವಿದ್ಯಾಸಂಸ್ಥೆಗೂ ಮತ್ತು ಗೌರ್ಮೆಂಟ್ ವಿದ್ಯಾಸಂಸ್ಥೆಗೂ ಅಜಿಗಾಜ ಅಂದರೆ ವ್ಯತ್ಯಾಸ ಆಗಿದೆ. ಇವತ್ತು ಯಾಕೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚುತ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸೊ ಮುಂದಿನ ದಿವಸದಲ್ಲಿ ಸೆಷನ್ ಮಾತಾಡಬೇಕಾಗುತ್ತೆ. ಇದು ಗೌರ್ಮೆಂಟ್ ಕೂಡ ಎಚ್ಚೆತ್ಕೋಬೇಕಾಗುತ್ತೆ. ತುಂಬ ಹೀನಾಯ ಪರಿಸ್ಥಿತಿಗೆ ಗೌರ್ಮೆಂಟ್ ಸ್ಕೂಲ್ಸ್ ಬರ್ತಾ ಇದ್ದಾವೆ. ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಕಾಂಪಿಟೇಷನ್ ಕೊಡೋ ಮಟ್ಟಕ್ಕೆ ಇವತ್ತು ನಾವು ಗೌರ್ಮೆಂಟ್ ಸ್ಕೂಲ್ ಹೋಗೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಯಥೇಚ್ಛವಾಗಿ ಕೂಡ ಗೌರ್ಮೆಂಟ್ ಸ್ಕೂಲ್ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಶಾಲೆಗೆ ಈ ಒಂದು ಖಾಸಗಿ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದೀನಿ. ಮಕ್ಕಳು ಬೆಳಗ್ಗೆ